ಭಾಗ ಒಕ್ಕಲಿಗ ಸಮುದಾಯ ಪ್ರಾಬಲ್ಯವಿರುವಂತಹ ಪ್ರದೇಶ. ಇನ್ನು ಹಳೆ ಮೈಸೂರು ಭಾಗಕ್ಕೆ ಬರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಒಕ್ಕಲಿಗ ಮತದಾರರೇ ಇದ್ದಾರೆ. ಆದರೆ ಬಿಜೆಪಿ ಇಂತಹ ಒಕ್ಕಲಿಗ ಸಂಸದನಿಗೆ ಈ ಬಾರಿ ಟಿಕೆಟ್ ಅನ್ನ ಕೈತಪ್ಪಿಸಿ ಅವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದೆ. ಹೀಗೆ ಬಿಜೆಪಿ ವರಿಷ್ಠರು ಒಕ್ಕಲಿಗ ಸಂಸದನಿಗೆ ಗೇಟ್ ಪಾಸ್ ಅನ್ನ ಕೊಡೋದರ ಹಿಂದೆ ಒಂದು ಕಾರಣ ಇದೆ. ಅದೇ ದೂರದ ರಾಜಸ್ಥಾನದಲ್ಲಿ ನಡೆದಂತಹ ಟಿಕೆಟ್ ಲಾಭಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಬದಲಿಗೆ ಈ ಬಾರಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ ಬಿಜೆಪಿ. ಇನ್ನು ಬಿಜೆಪಿಯ ಈ ನಡೆಗೆ ಕಾರಣ ಅಂದ್ರೆ ಬಿಜೆಪಿ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಕಾರಣ ಅವರು ರಾಜವಂಶಸ್ಥರು ಅನ್ನುವಂತಹ ಕಾರಣಕ್ಕಲ್ಲ, ಬದಲಾಗಿ ರಾಜಸ್ಥಾನದಲ್ಲಿ ನಡೆದಂತಹ ಟಿಕೆಟ್ ಲಾಭಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಕ್ಕಲಿಗ ಸಂಸದ ಪ್ರತಾಪ್ ಸಿಂಹ ಅವರನ್ನ ಧಿಕ್ಕರಿಸಿ ಯದುವೀರ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಲತಾ ಹೇಳದ ಹಾಗೆ ರಾಜಸ್ಥಾನದ ಲಾಭಿ. ಯದುವೀರ್ ಅವರ ಮಾವ ಹರ್ಷವರ್ಧನ್ ಸಿಂಗ್ ರಾಜಸ್ಥಾನದವರು, ಯದುವೀರ್ ಅವರ ಪತ್ನಿ ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಸಿಂಗ್ ಕೂಡ ಬಿಜೆಪಿಯಿಂದ ರಾಜ್ಯಸಭಾ ಸಂಸದರಾಗಿದ್ದಂಥವ್ರು. ಸೊ ಈ ಬಾರಿ ತ್ರಿಷಿಕಾ ಅವರ ತಂದೆ ಅಂದರೆ ಯದುವೀರ್ ಅವರ ಮಾವನಿಗೆ ತಮ್ಮ ಅಳಿಯ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಎನ್ನುವಂಥ ಆಸೆ, ಲೋಕಸಭೆಯಲ್ಲಿ ತಮ್ಮ ಅಳಿಯನನ್ನು ಸಂಸದನನ್ನಾಗಿ ನೋಡಬೇಕು, ಮೋದಿ ಸರ್ಕಾರದಲ್ಲಿ ಮಂತ್ರಿಯನ್ನಾಗಿ ನೋಡಬೇಕು ಎನ್ನುವಂಥ ಆಸೆ ಏನಿತ್ತು, ಆ ಆಸೆಗೆ ಒಂದು ವೇದಿಕೆ ಬೇಕಿತ್ತು. ಆ ವೇದಿಕೆಯೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ. ಬಿಜೆಪಿ ರಾಜಸ್ಥಾನದ ಲಾಭಿಗೆ ಒಳಗಾಗಿ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಅಧಿಕವಾಗಿದೆಯೋ ಆ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥ ಒಬ್ಬ ಒಕ್ಕಲಿಗ ಸಂಸದನನ್ನು ಹಿಂದೆ ಮುಂದೆ ನೋಡದೆ ಹಿಂಗೆ ಎತ್ತಿ ಹಿಂಗೆ ಬಿಸಾಕ್ತೀವಿ ಅಂತಾರಲ್ಲ ಆ ಥರ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಯದುವೀರ್ ರಾಜವಂಶಸ್ಥರು ಅನ್ನುವ ಕಾರಣಕ್ಕೋಸ್ಕರ ಅಲ್ಲ, ಇಟ್ಸ್ ಬಿಕಾಸ್ ಆಫ್ ರಾಜಸ್ಥಾನದ ಲಾಭಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ರಾಜಸ್ಥಾನದ ಲಾಭಿ. ಸೊ ರಾಜಸ್ಥಾನದ ಲಾಭಿಯ ಎದುರು ಹಳೆ ಮೈಸೂರು ಭಾಗದಲ್ಲಿ ಬರುವಂತಹ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಂಸದನಿಗೆ ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು. ಅಂದ್ರೆ ಆ ತರದ ಒಂದು ಏನೋ ಭಂಡತನವನ್ನ ಬಿಜೆಪಿಯವರು ಪ್ರದರ್ಶನ ಮಾಡಿದ್ದಾರೆ. ಏ ನಾವು ರೀ ನಿರ್ಧಾರ ತೆಗೆತಾರೆ ಎನ್ನುವಂತಹ ಮಟ್ಟಿಗೆ ಬಿಜೆಪಿಯ ಆಲೋಚನಾ ಕ್ರಮ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹೀಗೆ ಆಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಡಿ ವಿ ಸದಾನಂದ ಗೌಡ, ಸಿಟ್ಟಿಂಗ್ ಎಂಪಿ ಆಗಿರುವಂತಹ ಡಿ ವಿ ಸದಾನಂದ ಗೌಡ ಅವರಿಗೆ ಟಿಕೆಟ್ ಅನ್ನ ಕೊಡೋ ಬದಲಾಗಿ ಈ ಬಾರಿ ಅಗೇನ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಿದೆ. ಸೊ ಸ್ವಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಮಿಸ್ ಮಾಡಿಕೊಂಡಂತಹ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ನಿನ್ನೆ ಮೊನ್ನೆಯಿಂದ ಸದಾನಂದ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ರು. ಅಂದ್ರೆ ಬಿಜೆಪಿ ವರಿಷ್ಠರು ಒಕ್ಕಲಿಗ ನಾಯಕರನ್ನ ಒಕ್ಕಲಿಗ ಸಂಸದರನ್ನ ಪ್ರಮುಖವಾಗಿ ಏನೋ ಕಡೆಗಣಿಸ್ತಾನೆ ಬರ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಸಂಸದರು ಎಲ್ಲೆಲ್ಲಿದ್ದಾರೋ, ಯಾವ ಯಾವ ಕ್ಷೇತ್ರದಲ್ಲಿದ್ದಾರೋ ಆ ಕ್ಷೇತ್ರದಲ್ಲೆಲ್ಲ ಬಿಜೆಪಿಯ ವರಿಷ್ಠರು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಡಿ ವಿ ಸದಾನಂದ ಗೌಡ ಅವರು ಬಿಜೆಪಿಯ ವರಿಷ್ಠರಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು. ಒಕ್ಕಲಿಗ ಸಂಸದರಿಗೆ ಹೀಗೆ ಟಿಕೆಟ್ ಅನ್ನ ಕೈ ತಪ್ಪಿಸ್ತಾ ಇದ್ದೀರಿ ನೀವು ನನ್ನನ್ನು ಸೇರಿದಂತೆ, ಸೊ ಇದರ ಪರಿಣಾಮವನ್ನ ಈ ಬಾರಿಯ ಚುನಾವಣೆಯಲ್ಲಿ ಎದುರಿಸಬೇಕಾಗತ್ತೆ ಪಕ್ಷ ಎನ್ನುವಂತಹ ಸಂದೇಶವನ್ನು ಕೂಡ ಸದಾನಂದ ಗೌಡ ಅವರು ಕೊಟ್ಟಿದ್ರು. ಸದಾನಂದ ಗೌಡ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯ ಪ್ರಕಾರ ಬಿಜೆಪಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯವನ್ನ ಎದುರು ಹಾಕಿಕೊಂಡು ಹೊಡೆತವನ್ನ ತಿನ್ನುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಒಕ್ಕಲಿಗ ಸಮುದಾಯದವ್ರ ಕತೆ. ಈ ಪ್ರತಾಪ್ ಸಿಂಹ ಮತ್ತೆ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಕೈ ತಪ್ಪಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು. ಅಂದ್ರೆ ಸೊ ತೇಜಸ್ವಿ ಸೂರ್ಯ ಫಸ್ಟ್ ಟೈಮ್ ಎಂ ಪಿ. ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ಇಬ್ಬರ ನಡುವೆ ಕಂಪೇರ್ ಮಾಡಿದ್ರೆ ಪ್ರತಾಪ್ ಸಿಂಹ ಕೆಲಸ ಮಾಡಿದ್ದಾರೆ ಅಂತ ಹೇಳೋರಿದ್ದಾರೆ, ತೇಜಸ್ವಿ ಸೂರ್ಯ ಕೆಲಸ ಮಾಡಿಲ್ಲ ಅಂತ ಹೇಳೋರಿದ್ದಾರೆ. ಸೊ ಕೆಲಸ ಮಾಡದಂತಹ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ತೇಜಸ್ವಿ ಸೂರ್ಯಗೆ ಬಿಜೆಪಿಯವರು ಇರಲಿ ಈ ಸಲ ನಮ್ಮ ಹುಡುಗ ಇನ್ನೊಂದ್ಸಲ ಗೆದ್ದು ಬರಲಿ ಅಂತೇಳಿ ಟಿಕೆಟ್ ಕೊಡ್ತಾರೆ ಎನ್ನುವುದಾದ್ರೆ ಕೆಲಸ ಮಾಡಿದ್ದಾರೆ ಅಂತೇಳಿ ಬಿಜೆಪಿಯ ಕಾರ್ಯಕರ್ತರೇ ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವರ ಪರವಾಗಿ ಅಂದಮೇಲೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಇತ್ತ ಡಿ ವಿ ಸದಾನಂದ ಗೌಡರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಅವರಿಗಿಂತ ವಯಸ್ಸಾಗಿರುವಂತಹ ಇತರೆ ಸಂಸದರಿಗೆ ಬೇರೆ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಸೋತೇ ಸೋಲ್ತಾರೆ ಎನ್ನುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅದು ಎಗೇನ್ ಲತಾ ಹೇಳಿದಾಗ ಕಂಪನ್ಸೇಟ್ ಪರಿಹಾರ ಕೊಟ್ಟಿರುವಂಥದ್ದು. ಸೊ
ಒಕ್ಕಲಿಗ ಸಮುದಾಯವನ್ನು ಒಂಥರ ಕಾಲ್ಚೆಂಡಿನ ಥರ BJP ಬರಿ ಬಳಸ್ಕೊಳ್ತಾ ಇದೆಯಾ ಬಿಕಾಸ್ ಆಫ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ. ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಒಕ್ಕಲಿಗ ಸಂಸದನನ್ನು ಸಂಸದನಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ರಾಜಸ್ಥಾನದ ಲಾಬಿಯ ಮುಖಾಂತರ ಯದುವೀರ್ ಟಿಕೆಟ್ ಪಡೆದ್ರು ಎನ್ನುವಂಥ ಸೆಂಟಿಮೆಂಟ್ ಏನಾದರೂ ಕ್ರಿಯೇಟ್ ಆಗಿಬಿಟ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಎಲೆಕ್ಷನ್ನು BJPಗೆ ಬ್ಯಾಕ್ಫೈರ್ ಆಗುತ್ತೆ.